ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಮತ್ತೊಂದು ಹುಡುಗಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡಿದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತವಾಗಿ 60,000 ರೂಪಾಯಿ ಯಾವ ಥರ ಪಡಿಬೇಕು ಮತ್ತು ಈ ಅಪ್ಲಿಕೇಶನ್ 2022-23 ಸಾಲ ಯಾವ ಥರ ಕರೆದಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರ್ಸು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಏನಪ್ಪ ಅಂದರೆ ಅವರ ಮದುವೆ ಆಗಲಿಕ್ಕೆ 60,000 ರೂಪಾಯಿ ಉಚಿತ ಸಹಾಯಧನ, ಗೃಹಲಕ್ಷ್ಮಿ ಬಾಂಡ್ ಅಥವಾ ಮದುವೆ ಸಹಾಯಧನ ಅಂತ ಏನು ಕರಿತೀವಿ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಸೊ ಮೊದಲನೇದಾಗಿ ನೋಂದಾಯಿತ ನಿರ್ಮಾಣ ಕಾರ್ಮಿಕನ ಮೊದಲನೇ ಮದುವೆ ಅಥವಾ ಅವಳ ಮದುವೆ ನೀಡುವಂಥ ಸಹಾಯಧನ ಆಗಿದ್ದು ಮಂಡಳಿಯ ಕಾರ್ಯದರ್ಶಿ ಅಥವಾ ಮಂಡಳಿಯ ಪರವಾಗಿ ನೇಮಕವಾದ ಅಧಿಕೃತ ಅಧಿಕಾರಿ ನೋಂದಾಯಿತ ಕಾರ್ಮಿಕರಿಂದ ಅರ್ಜಿಯನ್ನು ಸ್ವೀಕರಿಸಿ ಫಲಾನೆ ಮೊದಲನೇ ಮದುವೆ ಅಥವಾ ಅವರ ಅವಲಂಬಿತರ ಮಕ್ಕಳಿಗೆ ಕೂಡ ಮದುವೆ ಭರಿಸಲಿಕ್ಕೆ 60,000 ರೂಪಾಯಿ ಮಂಜೂರು ಮಾಡಬಹುದಾಗಿದೆ. ಇದಕ್ಕೆ ಏನೇನು ಕಂಡೀಷನ್ಸ್ ಇದೆ ಅಂದರೆ ಮೊದಲನೇದಾಗಿ ನೋಂದಣಿ ದಿನಾಂಕದ 1 ವರ್ಷ ಸದಸ್ಯತೆ ಪೂರೈಸಿರಬೇಕಾಗುತ್ತೆ ಮತ್ತು ನೋಂದಾವತಿಯಾದಂಥವರು ನಿರ್ಮಾಣ ಕಾರ್ಮಿಕರ ಮದುವೆ ಸಹಾಯಧನ ಪಡಲಿಕ್ಕೆ ಮದುವೆಯ ದಿನಾಂಕದಿಂದ ಅವರು ಏನಪ್ಪ ಅಂದರೆ ಕಾರ್ಮಿಕನ 2 ಬಾರಿ ಮಾತ್ರ ಸಹಾಯಧನೆ ಪಡಲಿಕ್ಕೆ ಒಂದು ಸಾಧ್ಯವಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಯಾವುದೇ ಬಾಕಿಯನ್ನು ಉಳಿಸ್ಕೊಂಡಿರಬಾರ್ದು, ವಂತಿಗೆನ ಲೋನ್ನ ತೊಗೊಂಡಿರಬಾರ್ದು ಮತ್ತು ಅದ್ರ ಜೊತೆಗೆ ಅವರ ಮಗ ಅಥವಾ ಮಗಳ ಸಹಾಯಧನ ಪಡಲಿಕ್ಕೆ ವಿವಾಹ ನಿಯಮದಡಿ ನೋಂದಣಿಯನ್ನು ಕೂಡ ಮಾಡಿಸಿರಬೇಕಾಗುತ್ತೆ. ವಿವಾಹ ನೋಂದಣಿಕರಿಂದ ನೋಂದಣಿ ಪ್ರಮಾಣಪತ್ರನೂ ಕೂಡ ಸಲ್ಲಿಸಬೇಕಾಗುತ್ತೆ. ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು 1 ವರ್ಷದ ನಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನೀವು ರಿಜಿಸ್ಟ್ರೇಷನ್ ಆದಮೇಲೆ. ಮತ್ತು ಅದ್ರ ಜೊತೆಗೆ ಕಾರ್ಮಿಕರ ನಿರೀಕ್ಷಣ ಸಲ್ಲಿಸಬೇಕು, ಉದ್ಯೋಗ ದೃಢೀಕರಣ ಪತ್ರ, ಬ್ಯಾಂಕ್ ಖಾತೆ ವಿವರಗಳನ್ನ ಸಲ್ಲಿಸಬೇಕಾಗುತ್ತೆ, ವಿವಾಹ ನೋಂದಣಾಧಿಕಾರಿಗಳಿಂದ ಪಡೆದಂಥ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಮತ್ತು ಮದುವೆ ಆಮಂತ್ರಣ ಪತ್ರ, ಮದುವೆ ಕರ್ನಾಟಕ ರಾಜ್ಯದ ಹೊರಗೆ ಜರುಗಿದ್ದಲ್ಲಿ ಅಫಿಡವಿಟ್ನ ಸಲ್ಲಿಸಬೇಕಾಗುತ್ತೆ, ರೇಷನ್ ಕಾರ್ಡು ಮತ್ತು ಮದುವೆಯಾಗಿ 6 ತಿಂಗಳೊಳಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದಕ್ಕೆ ಎಷ್ಟು ದಿನದೊಳಗೆ ಇಂದ ನಿಮಗೆ 60,000 ರೂಪಾಯಿ ಪ್ರೊವೈಡ್ ಪಡ್ಕೋಬೋದು ಅಂತಂದರೆ 60 ದಿನಗಳು ಪಡ್ಕೋಬೇಕಾಗತ್ತೆ. ಮತ್ತು ಅರ್ಜಿದಾರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ, ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಪ್ರಕ್ರಿಯೆ ಮತ್ತು ಪರಿಶೀಲನೆ ಕೂಡ ಮಾಡಬೇಕಾಗತ್ತೆ. ಪರಿಶೀಲನಾ ವರದಿ ಸಿದ್ಧಪಡಿಸೋದು ಮತ್ತು ಅದರ ಜೊತೆಗೆ ಅಧಿಕಾರಿಯಿಂದ ಪರಿಶೀಲನೆ ಅನುಮೋದನೆ ಕೂಡ ಪಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಅಂತ ನೋಡ್ತಾ ಹೋಗೋದಾದರೆ ನೋಡಿ ಫ್ರೆಂಡ್ಸ್, ಸೇವಾಸಿಂಧು ವೆಬ್ ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮೊದಲನೇದಾಗಿ ಸೇವಾಸಿಂಧುವಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದ್ದೀನಿ ಕರ್ನಾಟಕ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮದುವೆ ಸಹಾಯಧನಕ್ಕಾಗಿ ಅರ್ಜಿ ಅಂತ ಇದೆ. ಸೊ ಇಲ್ಲಿ ಬಂದು ನೀವು ಏನಪ್ಪ ಅಂದರೆ ಅರ್ಜಿದಾರರ ಡೀಟೇಲ್ಸ್ನ ಭರ್ತಿ ಮಾಡಬೇಕಾಗತ್ತೆ, ಅವ್ರ ರೇಷನ್ ಕಾರ್ಡ್ ನಂಬರು, ಅವರ ಅರ್ಜಿದಾರರ ಹೆಸರು ಮತ್ತು ಅದರ ಜೊತೆಗೆ ಅಪ್ಲಿಕೆಂಟ್ಸ್ ಇನ್ ಕನ್ನಡದಲ್ಲಿ ಹೆಸರು ಮತ್ತು ಡೇಟ್ ಆಫ್ ಬರ್ತು, ಮೇಲು ಫಿಮೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅರ್ಜಿದಾರ ವಯಸ್ಸು ಎಷ್ಟು ಮತ್ತು ಪ್ರಸ್ತುತ ಅರ್ಜಿದಾರರ ವಿಳಾಸ ಏನು ಮತ್ತು ಅರ್ಜಿದಾರರ ಮೊಬೈಲ್ ಸಂಖ್ಯೆ ಮತ್ತು ಅದರ ಜೊತೆಗೆ ನೀವೇನಂದರೆ ಆಲ್ರೆಡಿ ಎಲ್ಲ ನೀಡಿರ್ತಕ್ಕಂಥ ವಿವರಗಳನ್ನ ನಮೂಸಲಿಕ್ಕೆ ರೇಷನ್ ಕಾರ್ಡ್ ಲಗತ್ತಿಸಿದ್ರೆ ಅಂದರೆ ಎಸ್ ಅಂದರೆ ಎಸ್ ಕೊಡಬೇಕಿಲ್ಲ ಅಂದರೆ ರೇಷನ್ ಕಾರ್ಡ್ ಇತ್ತಂದರೆ, ಮತ್ತು ಅದ್ರ ಜೊತೆಗೆ ಅರ್ಜಿನ ಮೊದಲು ಸಲ್ಲಿಸಿದ್ರೆ ಅಂದರೆ ಎಸ್ ಅಂತ ತೊಗೋಬೇಕು ಇಲ್ಲ ಅಂದರೆ ನೋ ಅಂತ ಹಾಕಬೇಕಾಗತ್ತೆ. ಮತ್ತು ಅಡ್ರೆಸ್ ಫಾರ್ ವೇರ್ ದ ಅಪ್ಲಿಕೆಂಟ್ ಈಸ್ ರಿಜಿಸ್ಟರ್ಡ್ ಫಲಾನವಿ ನೋಂದಣಿಯಾದ ವಿಳಾಸ ಯಾವುದು ಅಂದರೆ ಯಾವ ರಾಜ್ಯ ಯಾವ ಜಿಲ್ಲೆ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲಿ ಮಾಡಿಸಿದ್ರೆ ಅಂದರೆ ಕಾರ್ಮಿಕ ಕಾರ್ಡ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಅದರ ತಾಲೂಕು ಗ್ರಾಮ ಪಂಚಾಯತಿ ವಾರ್ಡನ್ನು ರಿಜಿಸ್ಟ್ರೇಷನ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ನ ಭರ್ತಿ ಮಾಡಬೇಕಾಗುತ್ತೆ, ನೇಮ್ ಆಫ್ ದಿ ಬ್ಯಾಂಕ್, ಬ್ರ್ಯಾಂಚ್ ನೇಮು, ಅಕೌಂಟ್ ನಂಬರು, IFSC ಕೋಡ್ನ ಭರ್ತಿ ಮಾಡಬೇಕಾಗತ್ತೆ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರ ರಿಜಿಸ್ಟ್ರೇಷನ್ ಡೀಟೇಲ್ಸ್, ಕಾರ್ಡ್ ಆ್ಯಂಡ್ ಲೇಬರ್ ಕಾರ್ಡ್, ಅದರ ಲೇಬರ್ ಕಾರ್ಡ್ ಡೀಟೇಲ್ಸು, ಡೇಟ್ ಆಫ್ ರಿಜಿಸ್ಟ್ರೇಷನು, ಆಮೇಲೆ ಕಂಪ್ಲೀಷನ್ ಆಫ್ 60 ಇಯರ್ಸ್ ಯಾವಾಗ ತಲುಪುತ್ತೆ ಅದು, ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ ನೋಂದಣಿ ಸಮಯದಲ್ಲಿ ಅರ್ಜಿದಾರ ವಯಸ್ಸೆಷ್ಟು, ನಂಬರ್ ಆಫ್ ಇಯರ್ಸ್ ರಿಜಿಸ್ಟರ್ಡ್ ನೋಂದಾಯಿತ ವರ್ಷಗಳು ಎಷ್ಟು, ಎಂಡ್ ಆಫ್ ದಿ ಡೇಟ್ ಆಫ್ ಆ್ಯಂಡ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ನೋಂದಣಿ ಅಂತ್ಯಗೊಂಡ ದಿನಾಂಕ ಯಾವುದು, ಮ್ಯಾರೇಜ್ ಡೀಟೇಲ್ಸ್ ಏನೇನಿದ್ದಾವೆ ಅಂದರೆ ಮ್ಯಾರೇಜ್ ಮದುವೆ ದಿನಾಂಕಕ್ಕಾಗಿ ಫಸ್ಟ್ ಮ್ಯಾರೇಜು ಅಥವಾ ನಿಮ್ಮ ಮಗಳದು ಮಗನದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ನೇಮ್ ಆಫ್ ದಿ ಪರ್ಸನ್ ಯಾರು ಮದುವೆ ಆಗ್ತಾರೆ ಅವ್ರ ಹೆಸರು ಮತ್ತು ಅವರ ಜೆಂಡರು ಮತ್ತು ಅವರ ಮದುವೆ ದಿನಾಂಕ ಯಾವಾಗ, ಪ್ಲೇಸ್ ಆಫ್ ಮ್ಯಾರೇಜಲ್ಲಿ ಮತ್ತು ಮದುವೆ ಸಂಗಾತಿ ವಯಸ್ಸು ಎಷ್ಟು, ಅವರ ಸರ್ಟಿಫಿಕೇಟ್ ಸಂಖ್ಯೆ ಮತ್ತು ಇವೆಲ್ಲ ಆದಮೇಲೆ ಫಲಾನುಭವಿ ಕುಟುಂಬದಲ್ಲಿ ಬೇರೊಬ್ಬರು ಇದೇ ರೀತಿ ಮಂಡಳಿ ಅರ್ಜಿ ಸಲ್ಲಿಸಿದ್ದಿರಂದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದ್ರೆ ನೋ ಅಂದರೆ ನಿಮ್ಮ ಫ್ಯಾಮಿಲಿ ಬೇರೆಯವರು ಯಾರು ಲೇಬರ್ ಕಾರ್ಡ್ ಒಂದರು ತೊಗೊಂಡಿದ್ದಿರಂದರೆ ಇದನ್ನು ಎಸ್ ಇಲ್ಲಾಂದ್ರೆ ಇಲ್ಲ ಅಂತ ಕೊಟ್ಟು ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಕಾಂತರ ಕ್ಯಾಪ್ಚರ್ ಕೊಡೋಣ. ಸೊ ಹಾಗಾಗಿ ಆ ಡಾಕ್ಯುಮೆಂಟ್ಸ್ನ ಎಲ್ಲನೂ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ನಂತರ ನೀವು ಏನಂದರೆ ಇದೊಂದು ಕಾಪಿನ ತಾಲೂಕು ಲೇಬರ್ ಕಾರ್ಡಿಗೆ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಅವರು ವೆರಿಫೈ ಮಾಡ್ತಾರೆ, ಖುದ್ದಾಗಿ ವೆರಿಫೈ ಮಾಡಿ 60 ದಿನದೊಳಗಾಗಿ 60,000 ರೂಪಾಯಿ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗಲಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು, ಹಾಗಾಗಿ ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ